ಪ್ರಭು ಅಂತ ಉಡುಪಿಯಿಂದ ಕಾಲ್ ಮಾಡಿದ್ದಾರೆ. ಪ್ರಭು ಅವರೇ ನಮಸ್ಕಾರ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ರಿ ಸರ್? ಪ್ರಭು ಅವರೇ, ನಾನು ಆರಾಮಿದ್ದೀನಿ ಸರ್. ಉತ್ತರ ಕರ್ನಾಟಕದವ್ರು ಆರಾಮಿಲ್ಲ, ಅದಕ್ಕಾಗಿ ಫೋನ್ ಮಾಡಿದೆ. ಹೇಳಿ ಸರ್, ಹೇಳಿ ಪ್ರಭು ಅವರೇ, ಮಾತನಾಡಿ ಸರ್. ಸರ್ ಈಗ ಈ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ಅಲ್ಲಿ ಇವರೆಲ್ಲ ಈ ಖಾಸಗಿ ಮಾಧ್ಯಮ ಅಂತ ಏನ್ ಕರಿತಿದ್ದಾರೆ ಅದನ್ನ ಯಾಕೆ ಬ್ಯಾನ್ ಮಾಡ್ತಿದ್ದಾರೆ ಅಂತ ಅವ್ರ ಬಾಯಲ್ಲಿ ಏನಾದ್ರು ಹೇಳ್ಸಕ್ಕೆ, ನಿಮ್ದು ಒಂದು ಚಾನಲ್ ಬಿಟ್ಟು ಇಡೀ ಕರ್ನಾಟಕದಲ್ಲಿ ಬೇರೆ ಚಾನಲ್ ಇಲ್ವಾ ಸರ್? ಸರ್ ನಾನು ಕೇಳ್ತಾ ಇರೋದು, ನೀವು ಒಬ್ರು ಬಿಟ್ರೆ, ಬೆಳಿಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ ಕಲಾಪ ಪ್ರಸಾರ ಮಾಡಲ್ಲ, ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಪ್ರಸಾರ ಮಾಡಲ್ಲ, ನಾನು ನೆರೆ ಸಂತ್ರಸ್ತರಿಗೆ ನೆರವಾಗ್ತೀನಿ ಅಂತ ನೀವು ಇಷ್ಟು ಜೋರಾಗಿ ಹೇಳ್ಬೇಕಾದ್ರೆ ಈ ತರ ಪೇಯ್ಡ್ ಮೀಡಿಯಾಗಳು ನಮ್ಮ ಕರ್ನಾಟಕ ಬೇಕಾ ಸರ್ ಇವರು? ಸರ್ ನಾನು ಕೇಳ್ತಾ ಇದ್ದೀನಿ, ಪೇಯ್ಡ್ ಮೀಡಿಯಾಗಳು ಬೇಕಾ? ನಾನು ಕೇಳ್ತಾ ಇರೋದು ಬೇಕಾ ಅಂತ. ನನಗೆ ಬೇರೆ ಮೀಡಿಯಾ ಬಗ್ಗೆ ನನಗೆ ಗೊತ್ತಿಲ್ಲ ಪ್ರಭು ಅವರೇ. ನಾನು ಸರ್ ನಿಮಗೆ ಗೊತ್ತಿಲ್ಲ ಸರ್, ನಾನೊಬ್ಬ ಚಾನಲ್ ಯೂಸ್ ಮಾಡೋನಾಗಿ, ನಾನೊಬ್ಬ ಕೇಬಲ್ ಟಿವಿನ ಯೂಸ್ ಮಾಡೋನಾಗಿ ನಾನು ಎಲ್ಲಾ ಚಾನಲ್ಗೂ ಪೇ ಮಾಡ್ತೀನಿ ಸರ್. ನಾನು ಕೇಳ್ಬೇಕಲ್ವಾ? ನೀವು ಕೇಳಿ ಸರ್, ನೀವು ಸರ್ ನಾನು ಎಲ್ಲಾ ಚಾನಲ್ಗೂ ನಿಮ್ ಮುಖಾಂತರ ಕೇಳಕ್ ಇಷ್ಟಪಡ್ತೀನಿ ಸರ್. ಪ್ಲೀಸ್ ಸಿಕ್ಕಿದ್ರೆ ನೀವು ಸಿಕ್ಕಿದ್ರೆ ನಿಮ್ಮ ಕಾಲಿಗೆ ಬಿದ್ದು ಕೇಳ್ತಿದ್ದೆ ಸರ್, ನೀವು ಮಾಡ್ತಾ ಇರೋದು ರೈಟ್ ಕೆಲಸ ಅಂತ. ಇಲ್ಲ ಸರ್, ಇಲ್ಲ ಈಗ ನಾನು ಹೇಳ್ತಾ ಇದ್ದೀನಿ, ಇವರು ಬ್ಲೂ ಫಿಲ್ಮ್ ನೋಡ ತೋರಿಸಬಾರ್ದು ಅಂತಾನೆ ಬ್ಯಾನ್ ಮಾಡ್ತಿರೋದಾ? ಅಥವಾ ಕಿಕ್ ಬ್ಯಾಕ್ ಸೂಟ್ ಕೇಸ್ ಅಲ್ಲಿ ತಗೊಂಡಿರೋದು ತೋರಿಸಬಾರ್ದು ಅಂತ ಮಾಡ್ತಿದಾರಾ? ಅಥವಾ ಚೆಕ್ ಅಲ್ಲಿ ತಗೊಂಡಿರೋ ಸಿಗಬಾರ್ದು ಅಂತ ಮಾಡ್ತಿದಾರಾ? ಅಥವಾ ನೆರೆ ಸಂತ್ರಸ್ತರಿಗೆ 10,000 ಕೊಟ್ಟಿದೀವಿ ಅಂತ ಇವತ್ತು ಪೇಪರ್ ಆ್ಯಡ್ ಹಾಕಿದಾರಲ್ಲ ಸರ್, ಆ ಪೇಪರ್ ಆ್ಯಡ್ ಖರ್ಚೆಷ್ಟು ಸರ್? ಯಾರು ಪೇ ಮಾಡ್ತಿದ್ದಾರೆ ಸರ್ ಅದನ್ನ? ಹೌದು ಹೌದು, 10,000 ಸರ್. ನಾನು ಒಬ್ಬನಿಗೆ ಒಂದು ಕೊಟ್ಟಿದ್ದು ಸರ್ಕಾರದ ಹಣ ಸರ್, ನಾವು ಟ್ಯಾಕ್ಸ್ ಕಟ್ಟಿರೋ ದುಡ್ಡನ್ನ ಇವ್ರು ಕೊಡ್ತಾ ಇರೋ ಸರ್. ಇವ್ರು ಯಾರು ಕೊಡಕ್ ಇವ್ರು ಯಾರು ಸರ್? ಹೌದು, ಅದೇ ಆಡಲ್ಲಿ ಇನ್ನೊಂದ್ ಎರಡು ಮನೆ ಬೆಳಗ್ಬೋದಿತ್ತಲ್ವಾ? ಹೌದು ಹೌದು. ಈ ತರಾತೂರಿಗೆ ಆ ಗೌರ್ಮೆಂಟ್ ಅನ್ನ ಕೆಡವಿ ಅಷ್ಟು ಜನನ್ನ ಹೈಜಾಕ್ ಮಾಡಿಕೊಂಡು ಇಷ್ಟು ಕೋಟಿ ಖರ್ಚು ಮಾಡಿಕೊಂಡು ಈ ತರಾತುರಿಗೆ ಇವತ್ತು ಖಜಾನಲ್ಲಿ ಹಣ ಇಲ್ಲ, ಇನ್ನೊಂದ್ ಕಡೆ ಹಣ ಇಲ್ಲ. ಇವ್ರಿಗೆ ಬೇಕಾಗಿತ್ತ? ಇವ್ರು ವಿರೋಧ ಪಕ್ಷ ಆಗಿರುವಾಗ ಇವ್ರಿಗೆ ಗೊತ್ತಿತ್ತ ಇಲ್ವಾ ಅಲ್ಲಿ ಹಣ ಇಲ್ವಾ ಅಂತ? ಆಗ ಏನ್ ಮಾಡ್ತಾ ಇದ್ರು ಸರ್ ಇವರು? ಈಗ ಅಲ್ಲಿ ಕುತ್ಕೊಂಡು ಹಣ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ಸರ್ ಬಿಟ್ಟು ಬನ್ನಿ ಸರ್, ಕುಮಾರಸ್ವಾಮಿ ಮೊನ್ನೆ ಹೇಳಿದ್ದಾರೆ ನೀವು ಬಿಟ್ಟು ಬನ್ನಿ ನಾನು ಮಾಡಿ ತೋರಿಸ್ತೀನಿ ಅಂತ. ಸರ್ ನಾನು ಕುಮಾರಸ್ವಾಮಿ ಪರವಾಗಿಲ್ಲ, ಕಾಂಗ್ರೆಸ್ ಪರವಾಗಿಲ್ಲ, ಎಲ್ಲ ಹಣೆ ಬರೋ ನೋಡಿ ಆಯ್ತು. ಹೌದು ಸರ್, ನಾನು ಉಡುಪಿಯವನಾಗಿ ಒಬ್ಬ ಪ್ರಜ್ಞಾವಂತನಾಗಿ ನಾನು ಗೌರ್ಮೆಂಟ್ ಎಂಪ್ಲಾಯ್ ಸರ್, ನನ್ಗೆ ಗೊತ್ತಿದೆ ಹೇಗ್ ಬಿಹೇವ್ ಮಾಡ್ಬೇಕು, ಹೇಗ್ ಮಾತಾಡ್ಬೇಕು ಅಂತ. ಈಗ ಪ್ರಭುರೇ ಸಂತ್ರಸ್ತರಿಗೆ ಒಂದು ರೂಪಾಯಿ ಕೊಡಕ್ ನಿಮ್ ಹತ್ರ ಯೋಗ್ಯತೆ ಇಲ್ಲ ಅಂದ್ರೆ ನೀವ್ ಯಾಕೆ ಸರ್ ಕೂತ್ಕೋಬೇಕಲ್ಲಿ? ಹೌದು ಹೌದು, ಯಾಕೆ ಸರ್ ಕೂತ್ಕೋಬೇಕು? ನಿಮ್ ಹರಿಕತೆ ಕೇಳೋಕ? ಕರೆಕ್ಟ್. ಹೇಳಿರೋ ಒಬ್ಬ ಬಸವನಗೌಡ ಪಾಟೀಲ್ ಯತ್ನಾಳ್ಗೆ ನೀವು ಶೋಕಾಸ್ ನೋಟಿಸ್ ಕೊಡ್ತೀರಿ, ಇನ್ನೊಂದು ಕೊಡ್ತೀರಿ. ಸರ್ ಮಾತಾಡ್ಲೇಬಾರ್ದಾ? ನಿಮ್ ಬಗ್ಗೆ ಮಾತಾಡಿದ್ರೆ ದೇಶದ್ರೋಹಿನಾ? ನಿಜ ನಿಜ ಸರ್. ನೀವೊಬ್ಬರೇ ದೇಶಭಕ್ತರ, ನಿಮ್ಮಿಂದ ನಾನ್ ದೇಶಭಕ್ತಿ ಕಲಿಬೇಕಾ? ಇವತ್ತೇ ಫಸ್ಟ್ ದೇಶಭಕ್ತಿ ಇರೋದು. ಎಷ್ಟು 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 ಫೋನ್ ಮಾಡ್ತೀರ ಸರ್ ನಮ್ಮನ್ನ? ಹೌದು ಸರ್. ಪಾಪ ಈರುಳ್ಳಿಗೆ ಬೆಲೆ ಇಲ್ಲ ಅಂತ ಒಂದಿನ, ಹೌದು ಬೆಲೆ ಇದ್ರೆ ರಫ್ತು ಮಾಡಲ್ಲ, ರಫ್ತು ಇದ್ರೆ ಆಮದಿಲ್ಲ, ಇನ್ನೊಂದಿಲ್ಲ, ಮಸಣೆ ಇಲ್ಲ. ಪಾಪ ಅವ್ರಿಗೆ ಹೆಂಗ್ ಗೊತ್ತಾಗ್ಬೇಕು ಸರ್? ನೀವು ಏನೋ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಕೌಂಟ್ಗೆ ಹಾಕ್ತೀರಾ ಸರ್? ಮನೇನೆ ಕೊಚ್ಕೊಂಡೋಗಿದೆ ಸರ್, ಅವನ ಆಧಾರ್ ಕಾರ್ಡ್ ಎಲ್ಲಿಂದ ತರ್ತಾನೆ? ಹೌದು, ಈ ಆಫೀಸರ್ಸ್ ಗಳನ್ನ ನಂಬ್ಕೊಂಡು ನೀವು ಏನ್ ಏನ್ ಸಾಧನೆ ಮಾಡಕ್ ಹೊರಟಿದ್ದೀರಾ ಸರ್? ಹೌದು ನಿಜ ಸರ್. ಪಾಪ ತುತ್ತನ್ನ ಕಟಿ ಇಲ್ಲ ಸರ್, ಕಣ್ಣೀರ್ ಬರ್ತದೆ ಸರ್. ನಾವ್ ಇಲ್ಲಿ ಉಡುಪಿಲಿ ಕೂತ್ಕೊಂಡಿದೀವಿ, ಏನೋ ಮಳೆ ಬರ್ತದೆ, ಜಾಸ್ತಿ ಮಳೆ ಬಂದ್ರೆ ಸಮುದ್ರಕ್ಕೆ ಹೋಗ್ತದೆ, ನಾವು ಸುಮ್ನೆ ಇರ್ತೀವಿ. ಇಲ್ಲಿ ಏನಾಗಲ್ಲ, ನೆರೆ ಪರಿಹಾರ ಬರೆ ಪರಿಹಾರ ಏನೇ ಮಾತಾಡ್ಲಿ ಸರ್. ಕುಂದಾಪುರ ಫ್ಲೈಓವರ್ 10 ವರ್ಷದಿಂದ ಬಿದ್ದಿದೆ, ಮಂಗಳೂರು ಫ್ಲೈಓವರ್ 20 ವರ್ಷದಿಂದ ಬಿದ್ದಿದೆ. ಹೌದು, ಎಂಪಿಗಳಿಲ್ಲ, ಎಂಎಲ್ಎಗಳಿಲ್ಲ, ಏನ್ ಮಾಡಕ್ ಹೊರಟಿದ್ದಾರೆ? ಹೌದು ಹೌದು, ಕೇಳಿದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಕೇಳಿದ್ರೆ ಜೆಡಿಎಸ್, ಜೆಡಿಎಸ್ ಕೇಳಿದ್ರೆ ಬಿಜೆಪಿ. ಸರ್ ನೀವ್ ಯಾಕೆ ಜನ ಸೇವೆ ಮಾಡ್ತೀವಿ ಅಂತ ನೀವು ಹೋಗ್ತೀರಾ? ನೀವ್ ಯಾಕೆ ಹೋಗ್ತೀರಾ ಸರ್? ಅವ್ನ್ ತಪ್ಪು ಮಾಡಿದಾನಲ್ವಾ, ಬಿಟ್ಟು ಬಿಡಿ, ಅವ್ನ್ ದೂಷಣೆ ಮಾಡ್ಕೊಂಡು ನೀವು ಕೂತ್ಕೊಳ್ಳಿ. ನೀವ್ ಅಲ್ಲಿ ಹೋಗಿ ಕೂತ್ಕೊಂಡು ಅವನನ್ನ ದೂಷಣೆ ಮಾಡುದಾದ್ರೆ ನೀವ್ ಯಾಕೆ ಹೋಗ್ತೀರಾ? ಹೌದಲ್ವಾ ಸರ್ ಹೇಳಿ. ಹೌದು ಸರ್, ಖಂಡಿತ ನಿಜ ಖಂಡಿತ. ಸರ್ ಚಂದನ್ ಶರ್ಮಾ ಸರ್, ನೀವು ಒಬ್ರು ಇರೋದ್ರಿಂದ ಇವತ್ತು ಖಾಸಗಿ ಮೀಡಿಯಾ ಇದೆ ಅಂತ ಗೊತ್ತಾಗಿದೆ ಸರ್. ಸೆಲ್ಯೂಟ್ ಸರ್, ಸೆಲ್ಯೂಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ನಮಸ್ಕಾರ. ಇಂತ ಇಂತ ಲೋಫರ್ಸ್ ಗಳಿಗೆ ನಾವು ಓಟ್ ಹಾಕಿದೀವಲ್ಲ, ನಾವು ಹೊಡ್ಕೋಬೇಕು ಸರ್ ಎರಡೆರಡರಲ್ಲಿ. ಥ್ಯಾಂಕ್ ಯು ಸರ್, ನಮಸ್ಕಾರ.